ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಊರಿಗೆ ಹೋಗಿದ್ದೆ. ಒಂದು 10 ದಿನ ಊರಲ್ಲೇ ಇರಲಿಲ್ಲ. ಅಲ್ಲಿ ನಾನು ಜಾಸ್ತಿ ಹುಡುಗ ಮಾಡಿಲ್ಲ, ಯಾಕೆಂದರೆ ಮದುವೆ ಇತ್ತು. ಹೋದ ಭಾನುವಾರಲ್ಲ 11ನೇ ತಾರೀಕು, ನಾನು 10ನೇ ತಾರೀಕೇ ಊರಿಗೆ ಹೋದೆ. ಊರಿಗೆ ಹೋಗ್ಬಿಟ್ಟು ಅಲ್ಲೊಂದು ದಿನ ಇದ್ಬಿಟ್ಟು ಆಮೇಲೆ ತಿರ್ಗಾ ಭಾನುವಾರ 17ಕ್ಕೆ ಇಲ್ಲಿ ಇನ್ನೊಂದು ಉಡುಪಿಲಿ ಮದುವೆ ಇತ್ತು. 18ನೇ ತಾರೀಕು ಉಡುಪಿಗೆ ಹೋಗಬೇಕಾಯಿತು. ಅದರಿಂದ ನಮ್ಮ ತಂಗಿಯರು ಎಲ್ಲ ಬರಬೇಕಾಗಿತ್ತು. ನಮ್ಮ ತಮ್ಮನ ಕಡೆ ಸಂಬಂಧದ್ದು ಮದುವೆ, ಅದರಿಂದ ನಾವೆಲ್ಲರೂ ನಾನು ಹೋಗಿದ್ನಲ್ಲ ಹಂಗೆ ನನ್ನ ಜೊತೆಗೆ ಎಲ್ಲರೂ ಬಂದರು. ಇದು ಫಸ್ಟು ನಮ್ಮಣ್ಣ ಫೋಟೋ ಹಾಕಿದ್ದು. ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ದ ದಿನ ಅದಾದಮೇಲೆ ಬಳ್ಳಾರಿ ಮದುವೆದು, ನಾನು ನಮ್ಮ ಅಣ್ಣನ ಮಗ ಇದ್ದಿದ್ದು. ಅದಾದಮೇಲೆ ಬಸ್ಸಲ್ಲಿ ಎಲ್ಲರೂ ಸೇರಿ ಬಂದ್ವಿ, ನಮ್ಮಣ್ಣ, ನಮ್ಮ 3 ಜನ ತಂಗಿಯರು ಎಲ್ಲ ಬಂದ್ವಿ. ಇನ್ನೊಬ್ಬ ತಮ್ಮ ಬೆಂಗಳೂರಲ್ಲೇ ಇದ್ದಾನೆ, ಕುಂಬಳಗೋಡಲ್ಲಿ, ಅವನು ಇಲ್ಲೇ ಸೇರ್ಕೊಳ್ತಾನೆ. ಇನ್ನೊಬ್ಬ ತಮ್ಮ ಅದೇ ಊರಲ್ಲೇ ಉಡುಪಿಲಿರ್ತಾನಲ್ವ. ಈ ಸರಿ ಎಲ್ಲರೂ ಒಟ್ಟಿಗೆ ಸೇರಿರ್ತೀವಿ ಅನ್ನೋ ಇದಕ್ಕೆ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಹೊರಟಿದ್ದು. ನಾವು ಬರೋವಾಗ ಎಲ್ಲರೂ ಬಸ್ಸಲ್ಲಿ ಬಂದ್ವಿ, ಬೆಂಗಳೂರಿಂದ ಕಾರ್ ಮಾಡ್ಕೊಂಡು ಹೋದ್ವಿ. ಬಂದ ತಕ್ಷಣ ನೋಡಿದೆ, ಇದು 3-4 ದಿನದ ಹೂವು, ಮಲ್ಲಿಗೆ ಹೂವು ನಮ್ಮ ಅಳಿಯ ಕಿತ್ತಿಟ್ಟಿದ್ರು. ನಾನು ಹೋಗೋವಾಗ ಮೊಗ್ಗಾಗಿತ್ತೆಲ್ಲ. ಈ ಸರಿ ಎಲ್ಲ ಅರಳಿಬಿಟ್ಟಿದ್ವು. ನಮ್ಮ ತಂಗಿಯರಂತೂ ಬಂದು ನೋಡ್ಬಿಟ್ಟು ಎಷ್ಟು ಖುಷಿಪಟ್ಟು ಹೂವು ಎಲ್ಲ ಕಿತ್ತಿ ಕಟ್ಕೊಂಡು ಮುಡ್ಕೊಂಡ್ರು. ತಿರ್ಗಾ ಮಾರನೇ ದಿನವೇ ನಾವು ಶುಕ್ರವಾರ ಬಂದ್ವಿ ಅಲ್ಲಿಂದ. ಶುಕ್ರವಾರ ನಾನು ಒಂದಿನವೂ ದಿನ ಬಿಟ್ಟು ದಿನ ನಾನು ಪ್ರಯಾಣನೇ ಮಾಡಿದ್ದೀನಿ 5 ದಿನ. ಅದಾದಮೇಲೆ ಶುಕ್ರವಾರನೂ ಒಂದೇ ದಿನ ಬೆಂಗಳೂರಲ್ಲಿ ಇದ್ದಿದ್ದು. ಮತ್ತು ಶನಿವಾರ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗೆ ಹೊರಟ್ವಿ. ಅರ್ಲಿ ಮಾರ್ನಿಂಗ್ ಹೊರಟ್ಬಿಟ್ಟು ಅಲ್ಲಿ ಹೋಗೋಷ್ಟೊತ್ತಿಗೆ ಸುಮಾರು ಸಾಯಂಕಾಲ ಆಗೇ ಹೋಗಿತ್ತು. ಅದಾದಮೇಲೆ ತಿರ್ಗಾ ಮಾರನೇ ದಿನ ಮದುವೆ. ಮದುವೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೊರಟಿದ್ದಕ್ಕೆ ರಾತ್ರಿ ಸುಮಾರು ಮಧ್ಯರಾತ್ರಿ ಬಂದಿದ್ವಿ. ಆದರೆ 2 ವಿಡಿಯೋ ನಾನು 2-3 ವಿಡಿಯೋ ಇದೆ, ಅದು ಹಾಕ್ತೀನಿ. ಅಲ್ಲೇ ಒಂದು ನಮ್ಮ ಅಣ್ಣ ತೆಂಗಿನ ಮರಕ್ಕೊಂದು ಇದು ಮಾಡಿದ್ದಾರೆ ಕಾಯಿ ಚೆನ್ನಾಗಿ ಬಿಡೋಕ್ಕೆ, ಅದನ್ನು ನೆಕ್ಸ್ಟ್ ವಿಡಿಯೋಗಳಾಗಿ ಹಾಕ್ತಾ ಬರ್ತೀನಿ. ವಿಡಿಯೋಗಳು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ನಂಗೆ ಸಪೋರ್ಟ್ ಮಾಡಿ. ಇದು ನಾನು ಮಲ್ಲಿಗೆ ಗಿಡ ಎಲ್ಲ ತಿರ್ಗಾ ಬೆಳಗ್ಗೆ, ಯಾಕೆಂದರೆ ಶುಕ್ರವಾರ ಬಂದ್ವಲ್ವ, ಗುರುವಾರ ಬಂದ್ವಿ ನಾವು, ಗುರುವಾರ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಂದ್ವಿ. ಶುಕ್ರವಾರ ಬೆಳಗ್ಗೆ ನೋಡಿ ಗಾರ್ಡನಲ್ಲಿ ಒಂಚೂರು, ನಾನು 8 ದಿನ ಊರಲ್ಲಿ ಇರಲಿಲ್ವಲ್ಲ, ಎಲ್ಲ ಕ್ಲೀನ್ ಮಾಡ್ತಿದ್ದೆ. ನಮ್ಮ ತಂಗಿಯರು ಗಿಡಗಳೆಲ್ಲ ನೋಡ್ತಾಯಿದ್ರು. ಮಲ್ಲಿಗೆ ಗಿಡ ಮಾತ್ರ ನಾನು ವಿಡಿಯೋ ಮಾಡಿದ್ಮೇಲೆ ಕೀಳ್ರಿ ಅಂದಿದ್ದಕ್ಕೆ ಅವು ಹಂಗೆ ಬಿಟ್ಟಿದ್ರು. ಅವು ಕಿತ್ತಿದ್ದೀನಿ ನೋಡಿ, ಹೂವು ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ನೋಡಿ ನೋಡಿ ಅವರು ಹೂವು ಕೀಳ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ತರಕಾರಿ ಏನು ಕೀಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅವ್ರು ತಿರ್ಗಾ ಮಾರನೇ ದಿನ ಭಾನುವಾರ ಮದುವೆ ಇತ್ತಲ್ವ, ಸೋಮವಾರ ಮತ್ತೆ ಊರಿಗೆ ಹೋಗಬೇಕಾಗಿತ್ತು ಹಬ್ಬಕ್ಕೆ. ಅವರು ಎಲ್ಲ ಅವಾಗ ಹೋಗೋವಾಗ ಅವ್ರಿಗೆ ತರಕಾರಿ ಕಿತ್ಕೊಟ್ರೆ ಆಯಿತು ಅಂತ ಹೇಳ್ಬಿಟ್ಟು ತರಕಾರಿ ಇದ್ವು ಎಲ್ಲ, ಅವ್ರನ್ನೆಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದೀವಿ ಇನ್ನೊಂದು ದಿನಕ್ಕೆ ಅಂತೇಳ್ಬಿಟ್ಟು. ಇವರು ಇವಳು 3ನೇ ತಂಗಿ, 2ನೇ ತಂಗಿ, ಅವಳು ಕೊನೆಯವಳು, ಅದಕ್ಕಿಂತ ಕೊನೆಯವಳು ಇಲ್ಲ ಇವಾಗ. ಅವಳನ್ನ ಜಾಸ್ತಿ ನೋಡಿಲ್ಲ ನೀವು, ಅವಳು ಇದೇ ಸರಿ ತುಂಬ ವರ್ಷದ ಮೇಲೆ ಬೆಂಗಳೂರಿಗೆ ಬಂದಿರೋದು. ಹೂವು ಗಾರ್ಡನ್ ನೋಡೇ ಇರಲಿಲ್ಲ ಅವಳು, ನಾನು ಮಾಡಾದ್ಮೇಲೆ ಈ ಸರಿನೇ ನೋಡಿದ್ದೆ. ಯಾವಾಗಲೂ ವಿಡಿಯೋಗಳನ್ನ ನೋಡ್ತಿದ್ಲು, ಡೈರೆಕ್ಟು ನೋಡಿರಲಿಲ್ಲ. ತುಂಬ ಖುಷಿಪಟ್ಲು, ಎಷ್ಟು ಚೆನ್ನಾಗಿದ್ದಾವೆ ಗಿಡಗಳು ಅಂತ. ಎಲ್ಲ ಹೂ ಕಿತ್ತಿದ್ಲು. ಆಮೇಲೆ ಮದುವೆಗೆ ಹೋಗೋಕ್ಕೆ ಎಲ್ಲ ಬಟ್ಟೆಗಳೆಲ್ಲ ರೆಡಿ ಮಾಡಿಬಿಟ್ಟೆ ನಾವು ಮಾಡಿ ಮೇಲೆ ಬಂದಿದ್ದು. ಗುರುವಾರ ರಾತ್ರಿನೇ ಎಲ್ಲ ಬ್ಯಾಗ್ಗಳೆಲ್ಲ ರೆಡಿ ಮಾಡ್ಕೊಂಡು ಶುಕ್ರವಾರ ಬೆಳಗ್ಗೆ ಎಲ್ಲ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಕೆಳಗಡೆ ಬಳೆ ಅಂಗಡಿಲೆಲ್ಲ ಏನೇನು ಬೇಕೋ ಏನೋ ಎಲ್ಲ ತೊಗೊಂಡು ಗಿಫ್ಟ್ಗೆ ಅದಕ್ಕೆ ಎಲ್ಲ ತೊಗೊಂಡು ಶುಕ್ರವಾರ ಸಾಯಂಕಾಲದವರೆಗೂ ಆಯಿತು. ಆಮೇಲೆ ಶನಿವಾರ ಬೆಳಗ್ಗೆ ನಾವು ಟಿಫನ್ನು ಮಾಡಲಿಲ್ಲ ಮನೇಲಿ, ಆಚೆ ಕಡೆನೇ ಮಾಡ್ಕೊಂಡ್ರಾಯಿತು. ಆದಷ್ಟು ಬೇಗ ಹೋದರೆ ಬೇಗ ತಲುಪ್ತೀವಿ, ದೂರ ದಾರಿ ಅಲ್ವಾ. ಉಡುಪಿಯಿಂದ ಅತ್ತಗೆ ಸಾಲಿಗ್ರಾಮ ಅಂತ ಅಲ್ಲಿ ಮದುವೆ, ಅದರಿಂದ ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ಹೋದ ಸರಿ ಹೋದಾಗ ತುಂಬ ಲೇಟ್ ಆಗಿತ್ತು ನಮಗೆ. ನಂಗೆ ಫಸ್ಟ್ ಸರಿ ಹೋದಾಗ ದಾರಿ ಎಲ್ಲ ತುಂಬ ಸಾಗಲೇ ಇಲ್ಲ, ಮಂಗಳೂರು ಮೇಲೆ ಹೋಗಿದ್ವಿ, ರೋಡ್ ರಿಪೇರಿ ಇತ್ತು. ಈ ಸರಿನೂ ಮಂಗಳೂರು ಮೇಲೆ ರೋಡ್ ರಿಪೇರಿ ಇದೆ ಅಂತ ಹೇಳಿದ್ರು ನಮ್ಮ ಡ್ರೈವರು. ಅದರಿಂದ ನಾವು ಅವ್ರಿಗೆ ಗೊತ್ತು, ನಾವು ಸುಮಾರು 20 ವರ್ಷದಿಂದ ಅದೇ ಡ್ರೈವರೇ, ಅದೇ ಕಾರಲ್ಲೇ ನಾವು ಹೋಗೋದು ಯಾವಾಗಲೂ. ಅವ್ರು ಹೇಳ್ತಾರೆ, ಕರೆಕ್ಟಾಗಿ ಕರ್ಕೊಂಡೋಗ್ತಾರೆ, ನಾವು ಅದಕ್ಕೆ ಬೇರೆ ಯಾರನ್ನೂ ಮಾಡಲ್ಲ, ಅವ್ರನ್ನೇ ಮಾಡೋದು. ಆಮೇಲೆ ಮನೆಯವ್ರ ಥರ ಇರ್ತಾರೆ, ನೀಟಾಗಿ ಕರ್ಕೊಂಡೋಗಿ ನೀಟಾಗಿ ಕರ್ಕೊಂಬರ್ತಾರೆ. ಅದರಿಂದ ನಾವು ಅವ್ರಿಗೆ ಜಾಸ್ತಿ, ನನ್ನ ಮಗಳು ಇದ್ಲು ಅವಾಗ, ಅವ್ರ ಜೊತೆಗೆ ಒಂದು 4-5 ಸರಿ ನನ್ನ ಮಗಳು ನಾವು ಎಲ್ಲರೂ ಒಂದು ಸರಿ ವರ್ಷಕ್ಕೊಂದ್ಸರಿ ಟ್ರಿಪ್ ಹಾಕ್ತಿದ್ವಿ ಅವಾಗ ನನ್ನ ಮಗಳಿದ್ದಾಗ. ಅವಳು ಹೋದ್ಮೇಲೆ ಸ್ವಲ್ಪ ಕಮ್ಮಿ ಆಯಿತು, ಇವಾಗ ಈ ಕಡೆ ಹೋಗ್ತಾ ಇದ್ವಲ್ಲ, ಅದಕ್ಕೆ ಯಾವಾಗೇನೋ ಹೋಗಲಿ ಅವ್ರನ್ನೇ ಕರೆಯೋದು. ನನ್ನ ಮಗ ಇದ್ದರೆ ಸಾಮಾನ್ಯ ಮಗ ನಮಗೆ ಇಂಥ ಟ್ರಿಪ್ಗಳೆಲ್ಲ ಬರೋಲ್ಲ, ಯಾವಾಗೋ ಒಂದು ಟೈಮ್ ಇರ್ತಾನೆ ಅವನಿಗೆ ಕೆಲಸ ಇರುತ್ತೆ. ಇಂಥ ಟ್ರಿಪ್ ಹೋಗಬೇಕು ಅಂದರೆ ನಾನು ಆ ಡ್ರೈವರ್ನೇ ಕಾರ್ ಮಾಡ್ಕೊಂಡು ಕರ್ಕೊಂಡೋಗ್ತೀವಿ. ನೋಡಿ, ಇದು ಎಲ್ಲ ಹೂವು ಗಿಡದ ಮಳೆ ಬಂದಿತ್ತು. ನಾನು ಹಿಂದಿನ ದಿನ ಏನೋ ನಾನು ಬರೋ ಹಿಂದಿನ ದಿನ ಗುರುವಾರ ಏನೋ ಮಳೆ ಬಂದಿತ್ತು ಬೆಂಗಳೂರಲ್ಲಿ, ಗಿಡಗಳ ಮೇಲೆಲ್ಲ
ಇರೋ ಧೂಳು ಸ್ಪ್ರೇ ಮಾಡಿದ್ರು ಮಳೆ ಆದ್ರೂ ಗಿಡಗಳು ಮಳೆ ನೀರು ಬಿದ್ದಮೇಲೆ ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದ್ದಾವೆ. ನೋಡೋಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಅಂದರೆ ಅಲ್ಲಲ್ಲಲ್ಲಿ ಸ್ವಲ್ಪ ಕಸ ಇತ್ತು, ಅದನ್ನೆಲ್ಲ ನಾನು ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಎಲ್ಲ ಮಾಡಿ ಸಾಯಂ ಕೆಳಗಡೆ ಹೋಗಿ ಆಮೇಲೆ ಸ್ನಾನಗೂ ಮಾಡ್ಕೊಂಡು ನಾವು ರೆಡಿಯಾಗಿದ್ದು. ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾನು ಮಾಡೋ ಎಲ್ಲ ವಿಡಿಯೋ ನಾನು ಲಾಗು ರೆಸಿಪಿ ಗಾರ್ಡನ್ದು ಮೂರು ಹಾಕ್ತಾಯಿದ್ದೀನಲ್ವ, ಅದಕ್ಕೆ ಎಲ್ಲ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ತುಂಬ ಜನ ಇದು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತಾರೆ, ಇರಲ್ಲ ಮಾಡಿ ಅವ್ರು ನೋಡಿರಲ್ಲ ಅನಿಸುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋರು ಪೂರ್ತಿ ವಿಡಿಯೋ ಫಸ್ಟ್ ಸರಿ ನೋಡಿ ಸಬ್ಸ್ಕ್ರೈಬ್ ಮಾಡಿ. ದಿನ ದಿನ ಇಷ್ಟಷ್ಟು ಹೋಗ್ತಾ ಇದ್ದರೆ ಬೇಜಾರಾಗುತ್ತೆ, ಒಂದೊಂದು ಸರಿ ವಿಡಿಯೋ ನಿಲ್ಲಿಸ್ಬಿಡೋಣ ಅನ್ಸಿಟ್ಟು ಬೇಜಾರಾಗೋಗುತ್ತೆ. ಅದರಿಂದ ನೀವು ಕೇಳ್ಕೊಂತ ಇರೋದು ನಾನು ಏನಂದರೆ, ಸಬ್ಸ್ಕ್ರೈಬ್ ಮಾಡೋಂಗಿದ್ರೆ ಪೂರ್ತಿ ಸಬ್ಸ್ಕ್ರೈಬ್ ಮಾಡಿ, ಮಾಡಿದ್ಮೇಲೆ ಅನ್ಸಬ್ಸ್ಕ್ರೈಬ್ ಮಾತ್ರ ಯಾರಿಗೂ ಮಾಡಬೇಡಿ ಅಂತ ದಯವಿಟ್ಟು ಕೇಳ್ಕೊತ ಇದ್ದೀನಿ. ನನಗೆ ದಿನ ಬಿಡ ದಿನ, ನಾನು ಊರಲ್ಲಿ ಇಲ್ದಿದ್ರೇ ದಿನ ಬಿಡ ದಿನ ಊರು ವಿಡಿಯೋ ಹಾಕೋದು. ಊರಲ್ಲಿದ್ದರೆ ಡೈಲಿ ಯಾವುದೋ ಚಿಕ್ಕದೋ ದೊಡ್ಡದೋ ಒಂದು ವಿಡಿಯೋ ಹಾಕೇ ಹಾಕ್ತೀನಿ. ನಾನು ವಿಡಿಯೋ ಹಾಕಿಲ್ಲ ಅಂದ್ರೇ ನಾನು ಊರಲ್ಲಿಲ್ಲ ಅಂತ ಅರ್ಥ. ನೋಡಿ ಇದು ರೆಡ್ ಗುಲಾಬಿ ಒಟ್ಟಿಗೆ ಒಂದೇ ಬಂಚಲ್ಲಿ ಮೂರು ಹೂವು ಇತ್ತು, ಆ ಸೈಡ್ ಒಂದು ಚೆನ್ನಾಗಿತ್ತು. ನಾನು ಹೋಗೋವಾಗ ಅದಕ್ಕೆಲ್ಲ ಕೂರು ಗೊಬ್ಬರ ಹಾಕಿ ಒಂದು 10-15 ದಿನ ಆಗಿತ್ತಲ್ವ, ಅದಾದಮೇಲೆ ಹೂವುಗಳು ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಅರಳ್ತಾ ಇದ್ದಾವೆ ಅಲ್ಲೊಂದು ಇಲ್ಲೊಂದು. ಆಮೇಲೆ ದಿನ ನೀರು ಸ್ಪ್ರೇ ಮಾಡೋದಕ್ಕೆ ಅದು ಬಿಸಿಲಿಂದು ಅಷ್ಟೊಂದು ಇದು ಇಲ್ಲ, ಅದು ಅಲ್ಲದೆ ಮಳೆನೂ ಬಂತಲ್ವ, ಇದ್ದಿದ್ದು ಆಯಂಚಿದೆ ಗಿಡಗಳು. ನೋಡಿ ಇದು ನಾಟಿ ದಾಸವಾಳ ಅಂತ ಹೇಳಿದ್ದೀನಿ, ಹೂವು ಬಿಟ್ಟಿಲ್ಲ ಇದು. ನೋಡಿ ಎಲೆ ನೋಡಿ, ನಾನು ಹೇಳಿದ್ನಲ್ವ ಶೋ ಎಲೆ ಥರ ಇದೆ ಅಂತ, ಅದೇ ಥರ ಇದೆ ನೋಡಿ. ಇದು ಬೆಳೀತಾ ಇದೆ ಚೆನ್ನಾಗಿ, ಎಲ್ಲೂ ಬೆಸ್ಟ್ ಅಟ್ಯಾಕ್ ನನಗೇನು ಕಾಣಿಸ್ಲಿಲ್ಲ. ಯಾಕೆಂದರೆ ನಾನು ಶನಿವಾರ ಹೋಗಿದ್ದಕ್ಕೆ ಗುರುವಾರ ನೈಟು ನೇಮ್ ಆಯಿಲ್ ಹೊಡೆದಿದ್ದೆ. ನಮಸ್ತೆ, ಇನ್ನೊಂದು ಹುಡುಗ ಸಿಗ್ತೀನಿ.